ಬಂಧುಗಳು ಸರ್ಕಾರಿ ನೌಕರ ಸಂಘ ಯೋಜನೆ ಏಳನೇ ವೇತನ ಆಯೋಗದ ಜಾರಿಯ ಸಂದರ್ಭದಲ್ಲಿ ನಮ್ಮ ವಿಭಾಗದ ಹಾಗೂ ಇಲಾಖೆಗೆ ಮತ್ತು ಈ ಕರ್ನಾಟಕ ರಾಜ್ಯ ನೌಕರರ ಸಂಘಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಹಲೋ ಹಲೋ ಮೈಕ್ ಚೆಕ್ ಮೈಕ್ ಚೆಕ್ ಹಲೋ 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 ಮೈಕ್ ಚೆಕ್ ಮೈಕ್ ಚೆಕ್ ಮೈಕ್ ಚೆಕ್

అనుసరించండి హాయ్ ఇది ಮಾಡಿದను మైక్ చెక్ మైక్ చెక్ హలో 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 చెక్ 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 హలో చెక్ 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 హలో చెక్ 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 హలో చెక్ 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 ఫల్ చెక్ చెక్ ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಬಂಧುಗಳೇ ತಮಗೆಲ್ಲ ತಿಳಿದಿರುವಂತೆ ಅತ್ಯಂತ ಉತ್ಸುಕದ ಮತ್ತು ಆರ್ಥಿಕ ಭದ್ರತೆಯ ಸಂತೋಷದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉತ್ಸುಕತೆಗೆ ಕಾರಣವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನು ಅಭಿನಂದಿಸುವ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ನೌಕರರ ಮುಂದಿರ್ತಕ್ಕಂಥ ಪ್ರಮುಖ ಬೇಡಿಕೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಕಾರ್ಯಕ್ರಮವನ್ನು ಸಹ ಈ ಕಾರ್ಯಕ್ರಮದೊಂದಿಗೆ ಸಂಯೋಜನೆ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಸಂಗೀತದ ಮೂಲಕ ಆರಂಭ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಕಲಾ ತಂಡದವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದ ಎರಡನೇ ಭಾಗವಾಗಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕಾರ್ಯಾಗಾರ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಈ ಕಾರ್ಯಾಗಾರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಮತ್ತು ನಿಮ್ಮೆಲ್ಲ ಪ್ರೀತಿಯ ಪಾತ್ರರಾಗಿರ್ತಕ್ಕಂಥ ನಿಮ್ಮೆಲ್ಲ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಸಿ ಎಸ್ ಷಡಾಕ್ಷರಿಯವರು ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಮತ್ತು ಅವರನ್ನು ಸ್ವಾಗತಿಸಬೇಕಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಆತ್ಮೀಯ ರಾಜ್ಯದ ಭಾಗವಹಿಸಿರುವಂಥ ಎಲ್ಲ ಸರ್ಕಾರಿ ನೌಕರ ಬಾಂಧವರೇ ಮಾನ್ಯ ಮುಖ್ಯಮಂತ್ರಿಗಳು ಹನ್ನೆರಡು ಗಂಟೆಗೆ ನಮ್ಮ ಅಭಿಮಾನದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಹನ್ನೆರಡು ಗಂಟೆಗೆ ಅವರು ಕೂಡ ಬರ್ತಾ ಇದ್ದಾರೆ ಅದರ ಮೊದಲ ಭಾಗವಾಗಿ ಕಾರ್ಯಾಗಾರವನ್ನು ಆಯೋಜಿಸಿರುವಂಥದ್ದು ಆಹ್ವಾನ ಪತ್ರಿಕೆಯಲ್ಲಿ ತಾವೆಲ್ಲ ಕೂಡ ಗಮನಿಸಿದ್ದೀರಾ ಶೇಕ್ ಆಗ್ತಿದೆ ಸರ್ ಮಾಡಬೇಕು ಆಮೇಲೆ ತಾವು ಗಮನಿಸಿದ್ದೀರಾ ಇದರ ಮೊದಲ ಭಾಗವಾಗಿ ಒ ಪಿ ಎಸ್ ಯೋಜನೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ ಎಂಬುದ್ರ ಬಗ್ಗೆ ನಮಗೆ ನಿಮಗೆಲ್ಲ ಕೂಡ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಬಿ ಪಿ ರಾವತ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಹಳೆ ಪಿಂಚಣಿ ಮರುಸ್ಥಾಪನೆ ಸಂಯುಕ್ತ ಮೋರ್ಚಾ ನವದೆಹಲಿ ಸೊ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಅಧ್ಯಕ್ಷನಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಅದರ ಬಗ್ಗೆ ಅವರು ನಮ್ಮ ನಿಮ್ಮನ್ನೆಲ್ಲ ಕುರಿತು ಕೂಡ ಮಾತನಾಡಲಿದ್ದಾರೆ ಎನ್ನುವಂಥದ್ದನ್ನು ಕೂಡ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ರಾವತ್ ಅವರು ದೆಹಲಿಯಿಂದ ನಿನ್ನೆ ವಿಮಾನದಲ್ಲಿ ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರನ್ನ ಕರೆಸಿರುವಂಥ ಉದ್ದೇಶ ಇವತ್ತು ರಾಷ್ಟ್ರದಲ್ಲಿ ಐದು ರಾಜ್ಯಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ದೇಶದಲ್ಲಿ ಕೇಂದ್ರ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ತದೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಹೆಚ್ಚಿನ ಮಾಹಿತಿಗಳು ಅವರಲ್ಲಿರೋದ್ರಿಂದ ಅದು ಹೇಳುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇಲ್ಲ ನಮ್ಮ ನೌಕರನ್ನ ಜಾಗೃತಗೊಳಿಸುವಂಥ ವಿಚಾರವನ್ನು ತೆಗೆದುಕೊಂಡು ನಾವಿವತ್ತು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಹೇಳ್ತಾ ಮಾನ್ಯರು ನೆನೆ ಕೂಡ ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದಾರೆ ಬಿ ಪಿ ರಾವತ್ ರವರಿಗೆ ಮತ್ತೊಮ್ಮೆ ನಮ್ಮನೆ ಮೇಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ ಹಾಗೆಯೇ ನಮ್ಮ ಓ ಪಿ ಎಸ್ ಯೋಜನೆಯನ್ನು ಪುನಃಸ್ಥಾಪನೆ ಮಾಡಬೇಕಾದಂಥ ಸಾಧ್ಯತೆಗಳೇನು ಅನ್ನುವಂಥ ವಿಚಾರವನ್ನು ಇಟ್ಕೊಳ್ಳುವಂಥ ವಿಚಾರದಲ್ಲಿ ನಮ್ಮ ಸಚಿವಾಲಯ ನೌಕರ ಸಂಘದ ಯಂಗ್ ಅಂಡ್ ಎನರ್ಜೆಟಿಕ್ ಪ್ರೆಸಿಡೆಂಟ್ ಆಗಿರುವಂಥ ರಮೇಶ್ ಸಂಗಾರ್ ಅವರು ಎನ್ ಪಿ ಎಸ್ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಚರ್ಚೆಗಳನ್ನು ಮಾಡಿದ್ದಾರೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆಗಳ ಕಾಲ ಉಪನ್ಯಾಸ ನೀಡಲಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪುರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಜೋರಾದ ಚಪ್ಪಾಳೆ ಮೂಲಕ ತಾವು ಸ್ವಾಗತವನ್ನು ಬಯಸಬೇಕು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ರಮೇಶ್ ಸಂಗಾರ್ ಅವರು ಸರ್ ಈ ರೀತಿಯಾಗಿರುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ನೌಕರಿಗೆ ಅತ್ಯಂತ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಪ್ರಸ್ತಾಪ ಮಾಡಿದಾಗ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಎನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ ಬಹುಶಃ ಇವತ್ತು ಇವತ್ತು ಒಂದು ನಾವು ಇಪ್ಪತ್ತೊಂಬತ್ತಕ್ಕೆ ಸ್ಟ್ರೈಕ್ ಹೋದಾಗ ಮುಖ್ಯಮಂತ್ರಿಗಳನ್ನು ಮಾತು ಕೊಟ್ಟಿದ್ರು ಎನ್ ಪಿ ಎಸ್ ಓ ಪಿ ಎಸ್ ಆಗುವಂಥ ವಿಚಾರದಲ್ಲಿ ಒಂದು ಸೈಂಟಿಫಿಕ್ ರಿಪೋರ್ಟ್ ಬೇಕು ಅದಕ್ಕೆ ಅಧಿಕಾರಿಗಳ ಸಮಿತಿಯನ್ನು ನೇಮಕ ಮಾಡಿ ಈ ವೇದಿಕೆಗೆ ಬರ್ತೇನೆ ಎನ್ನುವಂಥ ಮಾತನ್ನ ಹೇಳಿದ್ರು ಅಧಿಕೃತವಾಗಿ ಆದೇಶ ಈಗಾಗಲೇ ಸರ್ಕಾರದಿಂದ ನಮ್ಮ ಕೈ ಸೇರಿದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವೇದಿಕೆನಲ್ಲಿ ಅದನ್ನ ಅನಾವರಣ ಮಾಡ್ತಾರೆ ಎನ್ನುವಂಥದ್ದನ್ನು ಹೇಳಿಕೆ ಬಯಸ್ತಾನೆ ಬಹಳಷ್ಟು ಜನ ಎಲ್ ಪಿ ಎಸ್ ಆರ್ಡರ್ ಸಿಕ್ಬಿಟ್ಟಿದೆ ನಾವು ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಹೇಳ್ತಿದ್ರು ರಾಜ್ಯ ಸರ್ಕಾರಿ ನೌಕರ ಸಂಘದ ಒತ್ತಡದ ಮೇರೆಗೆ ಇಂದ ಸಿಂಗಲ್ ಮ್ಯಾನ್ ಕಮಿಟಿ ಮಾಡಿದ್ರು ಈಗ ಐದು ಜನ ಅಧ್ಯಕ್ಷ ಮತ್ತೆ ಸದಸ್ಯರ ಸಮಿತಿ ರಚನೆ ಮಾಡಿ ಶೀಘ್ರದಲ್ಲಿ ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ವರದಿಯನ್ನು ಕೊಟ್ಟು ಅದನ್ನು ಅನುಷ್ಠಾನ ಮಾಡ್ತೇವೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಇವತ್ತು ಹೇಳ್ತಾರೆ ಅದ್ರ ಅಧಿಕೃತ ಆದೇಶ ಇವತ್ತಿನ ಬೆಳಗ್ಗೆ ಇದೇ ವೇದಿಕೆನಲ್ಲಿ ಇವತ್ತು ನಾವು ಬಿಡುಗಡೆ ಮಾಡ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ನಾವು ಬಯಸ್ತೇವೆ ಬಹಳಷ್ಟು ಜನ ನಾವು ಹಾಗೆ ಮಾಡಿದ್ದೇವೆ ನಮ್ಮ ಹತ್ರ ಕಾಪಿ ಇದೆ ಅಂತಾರೆ ಕಾಪಿ ಅವ್ರ ಹತ್ರ ಇಲ್ಲ ನಮ್ಮ ಹತ್ರ ಇದೆ ಈ ವೇದಿಕೆನಲ್ಲಿ ಹನ್ನೆರಡು ಗಂಟೆಗೆ ಬಿಡುಗಡೆ ಮಾಡ್ತೇವೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇವೆ ಅಂದ್ರೆ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಅಷ್ಟು ಶಕ್ತಿ ಇದೆ ಒಂದು ತಿಂಗಳು ಎರಡು ತಿಂಗಳುಗಳ ಕಾಲ ಅವರ ಅವಕಾಶವನ್ನು ತೆಗೆದುಕೊಂಡು ಆ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಐದು ರಾಜ್ಯಗಳೇನಾಗಿದೆ ಅದನ್ನ ಈ ರಾಜ್ಯಕ್ಕೆ ವರದಿಯನ್ನು ಕೊಟ್ಟ ಮೇಲೆ ಸಚಿವ ಸಂಪುಟದ ಮುಂದೆ ತಂದು ಅದನ್ನು ಕೆಲಸವನ್ನ ನಾವು ನೀವೆಲ್ಲರೂ ಸೇರಿ ಮಾಡಿಸೋಣ ಅನ್ನುವಂಥದನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ಸಮ್ಮೇಳನದ ಅಭಿಮಾನದ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ಆದೇಶವನ್ನು ಮಾಡಿಕೊಟ್ಟಿದ್ದು ಕೂಡ ಇತಿಹಾಸದ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ದಿನ ಆ ಕಾಪಿ ವಾಟ್ಸಪ್ ನಲ್ಲಿ ಬಿಟ್ಟಿಲ್ಲ ಹನ್ನೆರಡು ಗಂಟೆ ಮೇಲೆ ನಿಮ್ಮ ವಾಟ್ಸಪ್ ಬರುತ್ತೆ ಅದಕ್ಕೆ ಮುಂಚೆ ಯಾರ ಕೈಗೂ ಸಿಗಲ್ಲ ಅನ್ನೋದನ್ನು ಕೂಡ ಇಲ್ಲಿ ಬಯಸ್ತಾನೆ ಅದು ಸಂಘಟನೆ ಶಕ್ತಿ ಅದು ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಕತ್ತು ಅನ್ನುವಂಥದನ್ನ ಕೆಲವ್ರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾನೆ ಅದ್ರ ಜೊತೆ ಇನ್ನೊಂದು ಸಂತೋಷದ ಸುದ್ದಿ ಇವತ್ತು ಹನ್ನೆರಡರಿಂದ ಒಂದು ಗಂಟೆ ಒಳಗೆ ಇನ್ನೊಂದು ಆದೇಶ ಆಗುತ್ತೆ ಡಿಟೈಲ್ ಫಿಕ್ಸೇಷನ್ ಇಪ್ಪತ್ತ್ ಪುಟಗಳ ಪೇ ಕಮಿಷನ್ ಆರ್ಡರ್ ಕೂಡ ಇವತ್ತು ಹನ್ನೆರಡು ಗಂಟೆಗೆ ನಮ್ಮ ಕೈ ಸೇರುತ್ತೆ ನಾವು ಹೇಳದಂತೆ ಮಾಡಿಸ್ತೀವಿ ನುಡಿದಂತೆ ನಡೀತಾವೆ ಮುಖ್ಯಮಂತ್ರಿಗಳ ರೀತಿ ನಮ್ಮ ನೌಕರಿಗೆ ವೇದಿಕೆ ಮುಖಾಂತರ ಬಹಳ ಗಂಟ ಘೋಷವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹಳಷ್ಟು ಜನ ಚೀಟಿ ತೋರ್ಸ ಆದೇಶ ಮಾಡೋರು ನಮ್ಮ ಜೊತೆ ಇದ್ದಾರೆ ಬಹುಶಃ ಅವ್ರು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಇಂಥ ನಡುವೆ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಆ ಶಕ್ತಿ ಇದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತಾನೆ ಸೊ ಇನ್ನೊಂದು ಇದಾದ ನಂತರದಲ್ಲಿ ಒಂದು ಬರ್ನಿಂಗ್ ಇಶ್ಯೂ ರಾಜ್ಯದಲ್ಲಿದೆ ಪಿ ಪ್ರಾಥಮಿಕ ಶಾಲಾ ಶಿಕ್ಷಕರುಗಳಿಗೆ ಸಿ ಎನ್ ಆರ್ ನಿಯಮ ತಿದ್ದುಪಡಿ ಆಗಬೇಕು ಇದು ಬಹಳ ದೊಡ್ಡ ವಿಚಾರ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ನೌಕರ ಕೇಳ್ತಾ ಇದ್ರು ಷಡಾಕ್ಷರಿ ಅವರೇ ನೀವು ನೇತೃತ್ವ ತಗೊಳ್ಳಿ ಇವ್ರು ಇವರು ಆಗಲ್ಲ ರೀ ಇವ್ರು ಬರೀ ಹಿಂಗೆ ಓಡಾಡ್ತಾರೆ ಬಹಳ ಜನ ಹೇಳ್ತಾ ಇದ್ರು ನಾನು ಒಂದು ಸಂಘಟನೆ ಒಂದು ಸಂಘದಲ್ಲಿ ಸಂಘರ್ಷಗಳಾಗಬಾರ್ದು ಗೊಂದಲಗಳಾಗಬಾರ್ದು ಅಂತೇಳಿ ಎರಡು ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಯಾವುದೇ ವಿಚಾರಗಳಿಗೆ ನಾನು ಧ್ವನಿ ಕೊಡ್ಲಿಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಆದರೆ ಮೊನ್ನೆ ನಮ್ಮ ಸ್ನೇಹಿತರುಗಳು ಪೇ ಕಮಿಷನ್ ಅವರು ಮಾಡಿಸ್ಬಿಟ್ಟಿದೀವಿ ಅಂತ ಹೇಳಿದಾಗ ಪೇ ಕಮಿಷನ್ ಮಾಡಿಸ್ಬೇಕಾದ್ರೆ ಈ ಸಣ್ಣ ಕೆಲಸ ನಾವ್ ಯಾಕೆ ಮಾಡೋಕ್ಕಾಗಲ್ಲ ಅಂತೇಳಿ ಈ ಪಿ ಎಚ್ ಡಿ ವಿಚಾರವನ್ನ ರಾಜ್ಯ ಸರ್ಕಾರಿ ನೌಕರ ಸಂಘ ಇವತ್ತು ಎತ್ಕೊಂಡಿದೆ ಇವತ್ತು ಸನ್ಮಾನ್ಯ ಶಿಕ್ಷಣ ಸಚಿವರು ಫೋನ್ ಮಾಡಿದ್ರು ಹನ್ನೆರಡು ಗಂಟೆಗೆ ಈ ವೇದಿಕೆಲ್ಲ ಬರ್ತೇವೆ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರನ್ನ ಕಷ್ಟಪಟ್ಟು ಪಟ್ಕರಿಸುವಂತ ವ್ಯವಸ್ಥೆಗಳು ಅವರಲ್ಲಿತ್ತು ಇವತ್ತು ವೇದಿಕೆನಲ್ಲಿ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಆರ್ಥಿಕ ಇಲಾಖೆ ಅಧಿಕಾರಿಗಳು ಚೀಫ್ ಸೆಕ್ರೆಟರಿಗಳು ಇರ್ತಾರೆ ನಿಮ್ಮ ಏನು ಪದವೀಧರ ಶಿಕ್ಷಕರ ಪಿ ಎಚ್ ಡಿ ಟೀಚರ್ ಸಿ ಎನ್ ಆರ್ ತಿದ್ದುಪಡಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇವರಾಜ್ ಸರ್ ಇಲ್ಲ ಬಂದಿದ್ದಾರೆ ಇಡೀ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡೋರು ಸೊ ಅವರನ್ನ ಅವತ್ತಿ ಬಗ್ಗೆ ಸಾಧ್ಯಕಗಳು ಸಾಧ್ಯತೆಗಳು ಏನೇನು ಸಮಸ್ಯೆಗಳಿದೆ ಪರಿಹಾರೋಪಾಯಗಳು ಮತ್ತು ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಎಂಬುದರ ವಿಚಾರದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡ್ತಾರೆ ಆ ವಿಚಾರಗಳನ್ನು ಸರ್ಕಾರಕ್ಕೆ ಕೂಡ ನಾವು ಹೇಳೋರಿದ್ದೇವೆ ಸನ್ಮಾನ್ಯ ದೇವರಾಜ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾಗಿರುವಂತಹ ಸ್ವಾಗತವನ್ನ ಅಭಿನಂದನೆಯೊಂದಿಗೆ ನಾನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ದೇವರಾಜ್ ಅವರು ಅತ್ಯಂತ ನುರಿತ ಸರ್ಕಾರಿಗೆ ಸರ್ಕಾರಕ್ಕೆ ಸಲಹೆ ಕೊಡುವಂಥವರು ಎಲ್ಲ ಸರ್ವಿಸ್ ಸೂಲ್ಸ್ಗಳಲ್ಲಿ ತುಂಬ ಎಕ್ಸ್ಪರ್ಟ್ ಇಡೀ ಕರ್ನಾಟಕದಲ್ಲಿ ಸೇವಾ ನಿಯಮಗಳನ್ನು ತಿಳಿದುಕೊಂಡಂತ ಒಬ್ಬ ಅತ್ಯದ್ಭುತವಾಗಿರುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ದೇವರಾಜ್ ಅನ್ನುವಂಥದ್ದನ್ನು ಜೋರಾದ ಚಪ್ಪಾಳೆ ಮೂಲಕ ತಾವು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಬೇಕು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ನೇಹಿತರೆ ಪಿ ಎಚ್ ಡಿ ವಿಚಾರ ಅನ್ನುವಂಥ ಒಂದು ದೊಡ್ಡ ವಿಚಾರಕ್ಕೆ ಈಗಾಗಲೇ ಮನೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿ ಕೂಡ ಸಿದ್ಧಪಡಿಸ್ಕೊಂಡಿದ್ದೇವೆ ನೀವೇನು ಯೋಚನೆಗಳನ್ನು ಮಾಡಿದೀರಾ ಅವ್ರು ಒನ್ ಟು ಸೆವೆಂತ್ಗೆ ಗೌರವನ ಕೊಡಬೇಕು ಹೈಸ್ಕೂಲ್ಗೆ ಮುಂಬರ್ತಿಯನ್ನು ಕೊಡಬೇಕು ಭರ್ತಿ ಮುಖ್ಯ ಶಿಕ್ಷಕರಾಗಿ ಮುಂಬರ್ತಿಯನ್ನು ಕೊಡಬೇಕು ಸೇವಾ ವಿಲೀನಾತಿ ಕೊಡಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರುವಂಥ ಮನವಿಯನ್ನು ಕೊಟ್ಟು ಪರಿಹಾರವನ್ನು ಕಂಡುಕೊಳ್ಳುವಂಥ ವೇದಿಕೆ ಇದಾಗುತ್ತೆ ಅನ್ನೋದನ್ನು ಅತ್ಯಂತ ಸಂತೋಷದಿಂದ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ತಾವೆಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡು ನಿಂತಿರುವಂತವರೆಲ್ಲ ಕೂಡ ಕೂತ್ಕೊಂಡು ಈ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಹನ್ನೆರಡು ಗಂಟೆಗೆ ಬಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಬಂದರೆ ನಿಮ್ಮ ಶಿಕ್ಷಣ ಸಚಿವರು ಕೂಡ ಅದ್ರ ಉದ್ದೇಶಿಸಿ ಮಾತನಾಡ್ತಾರೆ ಅಲ್ಲಿವರೆಗೆ ಕೂಡ ತಾವೆಲ್ಲರೂ ಕೂಡ ಎರಡು ಗಂಟೆವರೆಗೆ ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಶ್ರೀನಿವಾಸ್ ಅವರು ಭೈರಪ್ಪನವರೆಲ್ಲ ಕೂಡ ಬಂದಿದ್ದಾರೆ ಆಮೇಲೆ ಆ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸ್ವಾಗತವನ್ನು ಬಯಸ್ತೇವೆ ಈ ಕಾರ್ಯಾಗಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಂಗತಿಗಳನ್ನು ಹೇಳ್ತಾ ಈಗ ಕಾರ್ಯಾಗಾರವನ್ನು ಪ್ರಾರಂಭ ಮಾಡ್ತೇವೆ ಯಾರ್ಯಾರು ಸ್ಟೇಟ್ ಲೆವೆಲ್ ಈವೆಂಟ್ಗೆ ಬಂದಿದ್ದೀರಾ ಸಂಜೆ ಈವೆಂಟ್ ಇದೆ ಮ ನಾವು ಮುಖ್ಯಮಂತ್ರಿಗಳು ಬೇಗ ಬಂದು ಹೋಗ್ತಾರೆ ಅಂತೇಳಿ ಅದನ್ನು ಹತ್ತರಿಂದ ಅಂತ ಇದ್ವಿ ಅದನ್ನು ಟೂ ಅವರ್ಸ್ ಪೋಸ್ಟ್ಪೋನ್ ಮಾಡ್ತಾ ಇದ್ದೇವೆ ಇದು ಕಾರ್ಯಕ್ರಮ ಮುಗಿದ ನಂತರ ನಿಮಗೆಲ್ಲ ಕೂಡ ಟ್ರ್ಯಾಕ್ ಶೂಟ್ ಇರ್ಬೋದು ಕ್ಯಾಪ್ ಎಲ್ಲ ಕೂಡ ಅಲ್ಲಿ ವಿತರಣೆಯನ್ನು ಕೂಡ ನಾವು ಮಾಡ್ತೇವೆ ಅದನ್ನು ಅನೌನ್ಸ್ ಮಾಡ್ತೇವೆ ಅಲ್ಲಿವರೆಗೆ ಎಲ್ಲರೂ ಕೂಡ ತಾಳ್ಮೆಯಿಂದ ಇದ್ದು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೊರಬೇಕು ಅಂತೇಳಿ ಮತ್ತೊಮ್ಮೆ ಈ ಕಾರ್ಯಾಗಾರದ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಖ್ಯಮಂತ್ರಿಗಳು ಬಂದ ಮೇಲೆ ಆ್ಯಸ್ ಯೂಶುವಲ್ ಪ್ರೋಗ್ರಾಮ್ ಪ್ರಾರಂಭ ಆಗ್ತದೆ ಎನ್ನುವಂಥ ವಿಷಯವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಈ ಒಂದು ಈವೆಂಟ್ನ ಯಶಸ್ವಿಗೆ ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ ಎಲ್ಲ ರಾಜ್ಯ ಪರಿಷತ್ ಸದಸ್ಯರು ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಆಲ್ ಕೇಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಫೀಸ್ ಬ್ಯಾರರ್ಸ್ ಇಲ್ಲಿ ಬಂದಿರುವಂತಹ ಎಲ್ಲ ಸಹೃದಯಿ ಮೂಲೆ ಮೂಲೆಗಳಿಂದ ಎಲ್ಲ ತಾಲೂಕು ಜಿಲ್ಲೆಗಳಿಂದ ನಿನ್ನೆ ಮಧ್ಯಾಹ್ನ ರಾತ್ರಿ ಹೊರಟು ಬಂದಿರುವಂತಹ ಎಲ್ಲ ನನ್ನ ಸಹೃದಯಿ ನೌಕರ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಈಗ ಕಾರ್ಯಾಗಾರವನ್ನು ಪ್ರಾರಂಭ ಮಾಡಲಿಕ್ಕೆ ಸದಾನಂದ ಅವರಿಗೆ ಅವಕಾಶವನ್ನು ಕೊಡ್ತಾನೆ ಬಿ ಪಿ ರಾವತ್ ರವರು ಈ ಎನ್ ಪಿ ಎಸ್ ಯೋಜನೆಯ ಅನುಷ್ಠಾನದ ಬಗ್ಗೆ ರಾಷ್ಟ್ರ ಮಟ್ಟದ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾರೆ ತಾವೆಲ್ಲರೂ ಕೂಡ ಯಾರು ಕೂಡ ಶಬ್ದವನ್ನು ಮಾಡದೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ತನೆ ಧನ್ಯವಾದಗಳು ಸಿ ಎಸ್ ಅವರು ಯಾವುದನ್ನೂ ಬಯಸಲಿಲ್ಲ ಅವರನ್ನು ಬಲ್ಲವರು ಯಾರೂ ಅವರನ್ನು ಬಿಡಲಿಲ್ಲ ಬಂದವರು ಯಾವುದನ್ನೂ ಅವರು ಮರೆಯಲಿಲ್ಲ ಹಾಗಾಗಿ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಶಕ್ತಿ ಅವರಿಗಿದೆ ಆ ಶಕ್ತಿಗೆ ನಾವೆಲ್ಲರೂ ಮತ್ತೊಮ್ಮೆ ಕೈ ಜೋಡಿಸೋಣ ಅಂತಕ್ಕಂಥ ಹೇಳ್ತಾ ಈ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮತ್ತು ರಾಷ್ಟ್ರ ಮಟ್ಟದ ಸಂಘಟನೆಯ ನಾಯಕರು ಆಗಿರ್ತಕ್ಕಂಥ ಬಿ ಪಿ ರಾವತ್ ಅವರು ಈ ಎನ್ ಪಿ ಎಸ್ ಯೋಜನೆಯ ಕುರಿತು ಮಾತನಾಡಬೇಕಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಸ भारत माता की भारत माता की भारत माता की कर्नाटक की खूबसूरत क्रांतिकारी धरती को नमन करते हुए बचनकार बलकेश्वर महाराज के चरणों में प्रणाम करते हुए कंपे गौड़ा को नमन करते हुए और मैं समझता हूं जिस तरीके से कर्नाटक को बसवेश्वर और कंपे गौड़ा ने सजाया है संवारा है इसी तरीके से कॉमरेड सी एस सदाक्षरी जी और रमेश सांगा जी को नमन करता हूं एक बार सीएस सदाक्षरी और कॉमरेड रमेशा जी के लिए तालियां होनी चाहिए जोरदार तालियां कश्मीर से लेकर कन्याकुमारी तक पुरानी पेंशन बहाली के लिए नेशनल ओल्ड पेंशन रेस्टोरेशन यूनाइटेड फ्रंट आप सभी के लिए दिन रात काम कर रहे हैं साथियों आज दिल्ली की नजर कर्नाटक की धरती पे है आज देश की नजर असम से लेकर राजस्थान कश्मीर के लाल चौक से लेकर कन्याकुमारी तक सबकी नजर कर्नाटक पे है क्योंकि आज उम्मीद करते हैं कि कर्नाटक की कांग्रेस सरकार राजस्थान छत्तीसगढ़ झारखंड और हिमाचल की तरह आज, आज आपको ओपीएस का तोहफा देगी उम्मीद करते हैं आज आपको ओपीएस का बड़ा तोहफा मिलेगा और मैं आभार व्यक्त करना चाहता हूं वेतन आयोग का आपको एक सफलता मिली है इसके लिए भी मैं आपका ऑल आसाम कर्मचारी एम्प्लॉय वेलफेयर एसोसिएशन का तै दिल से हार्दिक आभार व्यक्त करना चाहता हूं साथियों ओपीएस के लिए कांग्रेस सरकार ने लगातार पूरी देश में ओपीएस का बेनिफिट देने का काम किया है और मैं भी यह भी कहना चाहता हूं आप सबको जिन राज्यों में ओपीएस बहाल हुआ है उसका बेनिफिट वहां के को मिलने बैठ गया है साथियों भारत सरकार मोदी जी लगातार OPS पे अपनी नजरें छुपाते हैं और मैं कहना चाहता हूं अभी पंद्रह अगस्त के दिन एक मिनट का स्पीच हमारे माननीय प्रधानमंत्री जी ने दिया है लेकिन ओपीएस के नाम पे एक शब्द नहीं बोला है ये हमारे देश के लिए चिंता का विषय है और जो आपका जोश है साथियों कर्मचारी आपको देख रहे हैं साथियों सदाक्षरी जी ने रामेश जी ने, आपके तमाम एसोसिएशनों ने पुरानी पेंशन के लिए लगातार काम किया है जिस तरीके से आपको सेवन पे कमीशन का बेनिफिट मिला है मैं समझता हूं आज आपको ओपीएस का भी यहां पे अनाउंसमेंट होगा इसके लिए आपको अग्रिम बधाई और शुभकामनाएं हैं साथियों नेशनल ओल्ड पेंशन रेस्टोरेशन यूनाइटेड फ्रंट नप्रुप ने देश में अनेकों कार्यक्रम किए हैं अनेकों मूवमेंट चलाए हैं अनेकों बार तेलंगाना से लेकर असम गुजरात के गांधीनगर में दांडी यात्रा न्याय यात्रा अनेकों कार्यक्रम किए हैं दिल्ली के जंतर मंतर से संसद मार्च रामलीला मैदान पे 10 अगस्त टेंथ अगस्त 2023 को 10 लाख कर्मचारी वहां पे इकट्ठा हुए हैं मैं समझता हूं इसी का नतीजा है 2024 लोकसभा चुनाव में मोदी जी आज नीतीश कुमार और नायडू जी के सहारे अपनी सरकार चला रहे हैं साथियों वोट फॉर ओपीएस के माध्यम से कर्नाटक झारखंड हरियाणा और जे के चुनाव में हम और असर डालेंगे हम मजबूर करेंगे मोदी जी को पुरानी पेंशन बहाली के लिए और मैं उम्मीद करता हूं कांग्रेस के नेशनल प्रेसिडेंट कॉमरेड खड़के जी इस पे जरूर विचार करेंगे मेरे लिए भी अत्यंत सौभाग्य की बात है कर्नाटक से देश की सबसे बड़ी पार्टी के लीडर कॉमरेड खड़के जी हैं मैं आभार व्यक्त करना चाहता हूं आप सभी का आप सब एक बार नारे लगाएंगे वी वॉन्ट ओपीएस वी वॉन्ट वी वी वॉन्ट दोनों हाथ ऊपर करके क्योंकि ये आवाज देश के कोने कोने तक जानी चाहिए हर एक घर तक जानी चाहिए हर एक डिपार्टमेंट तक जानी चाहिए दिल्ली में मोदी जी के कानून तक जानी चाहिए गुजरात में जानी चाहिए कश्मीर में जानी चाहिए वी वॉन्ट ओ पी एस वी वॉन्ट ओ पी एस वी वॉन्ट ओ पी एस साथियों ज्यादा न कहते हुए मुझे पूर्ण विश्वास है आज कर्नाटक के सीएम जी आज जरूर पुरानी पेंशन का तोहफा देंगे डिप्टी सीएम डीके के शिव कुमार जी उसमें सहयोग करेंगे मैं तमाम साथियों का रमेश सांगा जी का और सीएस एस सदाक्षरी जी का सबका तय दिल से बधाई और साधुवाद देता हूं मंच में बैठे हुए हमारे तमाम कॉमरेड साथियों को नमन करता हूं ओपीएस के लिए हम संघर्ष करते रहेंगे लगातार और आप सबको एक बार दिल्ली में बुलाएंगे दिल्ली में आएंगे कि नहीं आएंगे कि नहीं तो बहुत बहुत धन्यवाद जय हिंद जय भारत जय कर्नाटका जय नपुर ಎನ್ ಪಿ ಎಸ್ ಎನ್ ಪಿ ಎಸ್ ಹೋರಾಟದ ಕುರಿತು ರಾಷ್ಟ್ರಮಟ್ಟದ ಹೋರಾಟಗಳ ಬಗ್ಗೆ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಮತ್ತು ನಮ್ಮ ಕರೆಗೆ ಹೋಗೊಟ್ಟು ದೂರದಿಂದ ಇಲ್ಲಿಗೆ ಬಂದು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಬಿ ಪಿ ಸರ್ ಅವರಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಹಾಗಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೋರ್ತೇನೆ ಈಗ ಮತ್ತೊಮ್ಮೆ ಎನ್ ಪಿ ಎಸ್ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಮುಂದಿನ ಸವಾಲುಗಳ ಬಗ್ಗೆ ಮಾತನಾಡಬೇಕಾಗಿ ರಮೇಶ್ ಸಂಗಾಜಿ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಈ ಸುಂದರ ನಮ್ಮ ಅಭಿನ ಅಭಿಮಾನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಹಾಗೂ ನಮ್ಮ ನಿಮ್ಮ ಎಲ್ಲರಿಗೆ ಏಳನೇ ವೇತನ ಆಯೋಗವನ್ನು ನಿಗದಿತ ಅವಧಿಯಲ್ಲೇ ಸಂಪೂರ್ಣ ಯಶಸ್ವಿಯಾಗಿ ನಮಗೆ ತಲುಪಿಸಿಕೊಟ್ಟಂತಹ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರಾದಂತಹ ಸಿ ಎಸ್ ಷಡಾಕ್ಷರಿ ಸರ್ ಅವರೇ ಹಾಗೂ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹಗಲೇಳು ಶ್ರಮಿಸಿದಂತಹ ಹೋರಾಟಕ್ಕೆ ಸದಾ ಸಿದ್ಧವಾಗಿ ನಿಂತಹ ಎಲ್ಲ ಕೇಂದ್ರ ಸಂಘದ ಪದಾಧಿಕಾರಿಗಳೇ ಹಾಗೂ ಜಿಲ್ಲಾ ಅಧ್ಯಕ್ಷರುಗಳೇ ವೃಂದ ಸಂಘದ ಅಧ್ಯಕ್ಷರೇ ಕಾರ್ಯಕಾರಿ ಸಮಿತಿಯ ಸದಸ್ಯರೇ ರಾಜ್ಯ ಪರಿಷತ್ ಸದಸ್ಯರೇ ಹಾಗೂ ಈಗ ತಾನೇ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಒಂದು ಮೊಹಿಮ್ ಚಲಾವಣೆ ಆಗ್ತಾ ಇದೆ ಒ ಪಿ ಎಸ್ನ ಮರುಸ್ಥಾಪನೆ ಮಾಡುವ ಕುರಿತಾಗಿ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಷ್ಟ್ರೀಯ ಹಳೆ ಪಿಂಚಣಿ ಯೋಜನೆ ಮರುಸ್ಥಾಪನೆ ಸಂಯುಕ್ತ ಮೋರ್ಚಾದ ರಾಷ್ಟ್ರಾಧ್ಯಕ್ಷ ಬಿ ಪಿ ಸಿಂಗಿ ರಾವತ್ ರವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಏಳನೇ ವೇತನ ಆಯೋಗದ ಸೌಲಭ್ಯವನ್ನು ಪಡ್ಕೊಂಡಂತಹ ಹೋರಾಟಕ್ಕೆ ಸದಾ ಸಿದ್ಧವಾಗಿರ್ತಕ್ಕಂಥ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೇಬೇಕು ಅಂತಕ್ಕಂಥ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ನೌಕರ್ ಮಿತ್ರರೇ ಮತ್ತು ಒ ಪಿ ಎಸ್ನವರು ಪಕ್ಕದಲ್ಲೇ ಇದ್ದರೂ ಸಹ ಒ ಪಿ ಎಸ್ನಿಂದ ವಂಚಿತಗೊಂಡಿರ್ತಕ್ಕಂತಹ ನಮ್ಮೆಲ್ಲ ಸಹೃದಯಿ ಎನ್ ಪಿ ಎಸ್ ನೌಕರ ಬಂಧುಗಳೇ ಈ ಕಾರ್ಯಕ್ರಮಕ್ಕೆ ಈ ಆಯೋಜನೆ ಸಹಕರಿಸಿದಂಥ ಎಲ್ಲ ಪದಾಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳೇ ಸಿಬ್ಬಂದಿಗಳೇ ಹಾಗೂ ಮಾಧ್ಯಮ ಮಿತ್ರರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಮುಖ್ಯವಾಗಿ ಚರ್ಚೆಗೆ ಕರೆಸಿರ್ತಕ್ಕಂಥದ್ದು ಇದರಲ್ಲಿ ಒ ಪಿ ಎಸ್ನ ಮರುಸ್ಥಾಪನೆ ಕುರಿತಾಗಿ ನಾನಿಷ್ಟು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ವಿಚಾರ ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ ಒ ಪಿ ಎಸ್ಗೆ ಒಳಪಡತಕ್ಕಂಥ ನೌಕರರು ಎಷ್ಟು ಜನ ಅಂತಕ್ಕಂಥದ್ದು ಸ್ವಲ್ಪ ಕೈ ಮೇಲೆತ್ತೆ ತೋರಿಸು ಆಯಿತು ಈಗ ಎನ್ ಪಿ ಎಸ್ಗೆ ಒಳಪಡತಕ್ಕಂಥ ನೌಕರು ಎಷ್ಟು ಜನ ಅಂತಕ್ಕಂಥದ್ದು ಕೈ ಮೇಲೆತ್ತೆ ಸರಿ ಆಯ್ತು ಈಗ ಒ ಪಿ ಎಸ್ ಮರುಸ್ಥಾಪನೆ ಆಗೋದೇ ಇಲ್ಲ ಇನ್ನು ಏನ್ ಮಾಡಿದ್ರು ಅದು ಕನಸಿನ ಮಾತು ನಾವು ಎನ್ ಪಿ ಎಸ್ ಅಲ್ಲೇ ಬಾಳ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಎಷ್ಟು ಜನ ಅಂತಕ್ಕಂಥ ಕೈ ಮಲ್ಲತ್ತಿ ಈಗ ಒ ಪಿ ಎಸ್ ಬಂದೇ ಬರುತ್ತೆ ಎನ್ ಪಿ ಎಸ್ ನಾವು ಹೋಗ್ಲಾಡಿಸ್ತೀವಿ ಯಾವ ಕಾರಣಕ್ಕೂ ನಾವು ನಮ್ಮ ಒ ಪಿ ಎಸ್ ಬಿಡಲ್ಲ ಅಂತಕ್ಕಂಥ ಹೇಳ್ತಕ್ಕಂಥವ್ರು ಸ್ವಲ್ಪ ಕೈ ಮಲ್ಲಿ ಭಾಳ ಸಂತೋಷ ವೆರಿ ಗುಡ್ ಒಮ್ಮೆದ ಪೇ ದುನಿಯಾ ಕಾಯಮೆ ಸ್ನೇಹಿತರೆ ಈ ಹಿಂದೆ ಕೂಡ ಬ್ರಿಟಿಷರು ನಮ್ಮ ಮೇಲೆ ರಾಜ್ಯಭಾರ ಮಾಡುವಾಗ ನಮ್ಮ ಭಾರತ ದೇಶ ಸ್ವತಂತ್ರ ಪಡುತ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಜನರಿಗೆ ಗೊಂದಲ ಕೂಡ ಇತ್ತು ಕೆಲವರಿಗೆ ಇಲ್ಲ ನಮಗೆ ಸ್ವತಂತ್ರ ಸಿಕ್ಕೇ ಸಿಗುತ್ತೆ ಅನ್ನೋದಾದರೆ ಇನ್ನು ಕೆಲವರಿಗೆ ಇಲ್ಲ ಅದು ಕನಸಿನ ಮಾತುಗಳು ಬಟ್ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಯಾರು ಇಲ್ಲ ಸ್ವಾತಂತ್ರ್ಯ ಸಿಗಲ್ಲ ಅಂತಕ್ಕಂಥ ಕಲ್ಪನೆಯಲ್ಲಿದ್ದರು ಅವರು ಕೂಡ ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲ ನನ್ಗೆ ಗೊತ್ತಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥದ್ದು ಅಂಥವ್ರು ಕೆಲವರು ನಮ್ಮಲ್ಲಿರ್ತಾರೆ ಸ್ನೇಹಿತರೆ ಇವತ್ತಿನ ವಿಚಾರ ಓ ಪಿ ಎಸ್ ಮರುಸ್ಥಾಪನೆಯ ಸಾಧ್ಯತೆಗಳ ಕುರಿತಾಗಿ ಚರ್ಚೆ ಮಾಡೋಕ್ಕಿಂತ ಮೊದಲು ಒಂದು ಚೂರು ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ಈ ಪಿಂಚಣಿ ವ್ಯವಸ್ಥೆ ಬಂತು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಣ ಮೇಲೆ ಈ ಓ ಪಿ ಎಸ್ನ ರದ್ದುಪಡಿಸಿ ಎನ್ ಪಿ ಎಸ್ನ ತರಕು ಏನು ಕಾರಣ ಅಂತಕ್ಕಂಥದ್ದು ಎನ್ ಪಿ ಎಸ್ ಯಾವ ರೀತಿಯಲ್ಲಿ ಬಂತು ಆಮೇಲೆ ಯಾಕೆ ಅದನ್ನು ವಿರೋಧ ಮಾಡಲಾಯಿತು ಮತ್ತು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳ ನಿಲುವೇನು ರಾಜಕಾರಣಿಗಳದು ಅದಾದ ಮೇಲೆ ಅಂತಿಮವಾಗಿ ಅದರ ಮರುಸ್ಥಾಪನೆ ಕುರಿತಾಗಿ ಚರ್ಚೆಗಳನ್ನು ಮಾಡೋಣ ಹಾಗಾಗಿ ದಯವಿಟ್ಟು ಎಲ್ಲರೂ ಶಾಂತಚಿತ್ತರಾಗಿ ಈ ಕೆಲವು ನಿಮಿಷಗಳು ನನ್ನ ಮಾತುಗಳನ್ನು ತಾವು ಎಲ್ಲರೂ ಆಲಿಸಬೇಕು ಅಂತ ಕಳ್ಕಳಿಂದ ಪ್ರಾರ್ಥನೆ ಮಾಡ್ತೀನಿ ಮೊದಲನೇದಾಗಿ ಪೆನ್ಷನ್ ಕಾನ್ಸೆಪ್ಟ್ ಇನ್ ಇಂಡಿಯಾ ಭಾರತ ದೇಶದಲ್ಲಿ ಪಿಂಚಣಿ ವ್ಯವಸ್ಥೆ ಹೇಗೆ ಬಂತು ಅಂತ ನಮಗೆಲ್ಲ ಗೊತ್ತಿರಬೇಕು ಬ್ರಿಟಿಷ್ ಕಾಲದಲ್ಲಿ ಕೇವಲ ಬ್ರಿಟಿಷರ ಅಧಿಕಾರಿಗಳಿಗೆ ಸೈನಿಕರಿಗೆ ಪೆನ್ಷನ್ ಪಿಂಚಣಿ ಕೊಡ್ತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿತ್ತು ಅದನ್ನು ತೀವ್ರ ವಿರೋಧ ಮಾಡಿ ಸಾಕಷ್ಟು ಜನರು ನಮ್ಮ ಜೀವನವನ್ನು ತ್ಯಾಗ ಬಲಿದಾನವನ್ನು ನೀಡುವ ಮೂಲಕ ಹೋರಾಟಗಳನ್ನು ಮಾಡಿ ಅಂತಿಮವಾಗಿ ಆ ಬೇಡಿಕೆ ಹೆಚ್ಚಾದ ಮೇಲೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಇಲ್ಲ ಈ ದೇಶದಲ್ಲಿರ್ತಕ್ಕಂಥವರಿಗೂ ಕೂಡ ಪಿಂಚಣಿ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಅಂದಿನ ಬ್ರಿಟಿಷ್ ಭಾರತದ ಸರ್ಕಾರ ಮಾಡಿದೆ ತಮ್ಗೆ ಗೊತ್ತಿದೆ ಆವಾಗ ಈ ತಾರತಮ್ಯ ಇತ್ತು ಯಾವುದು ಒ ಪಿ ಎಸ್ ಮತ್ತು ಎನ್ ಟಿ ಎನ್ ಪಿ ಎಸ್ ಅಂತಕ್ಕಂಥ ಒಂದು ತಾರತಮ್ಯ ಇವತ್ತು ಕೂಡ ಈಗ ತಾನೇ ನಾವು ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಸಹ ಇವತ್ತು ನಮ್ಮ ದೇಶದಲ್ಲಿ ಎಲ್ಲೋ ಒಂದು ಕಡೆ ಈ ತಾರತಮ್ಯ ಇನ್ನೂ ಇದೇ ಇಲ್ವೋ ಅದಕ್ಕೆ ಕೆಲವರು ಬಹುಶಃ ಹೇಳ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ಬ್ರಿಟಿಷರಿಂದ ಸಿಕ್ಕಿದೆ ಹೊರತು ಗುಲಾಂಗಿರಿಂದ ಅಲ್ಲ ಅಂತ ಯಾಕಂದ್ರೆ ಇವತ್ತಿಗೂ ಕೆಲವರಿಗೆ ಪೆನ್ಷನ್ ಇದೆ ಕೆಲವರಿಗೆ ಇಲ್ಲ ಅದು ತಮಗೆ ಚೆನ್ನಾಗಿ ಗೊತ್ತಿದೆ ಯಾರಿಗಿದೆ ಯಾರಿಗೂ ಇಲ್ಲ ಅಂತಕ್ಕಂಥದ್ದು ಸರಿ ಫೈವ್ ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತವೆ ನ್ಯೂ ಸರ್ವಿಸ್ ರೂಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಹಂತ ಹಂತವಾಗಿ ವೇತನ ಆಯೋಗಗಳು ಮತ್ತು ಇನ್ನಿತರ ವಿಚಾರಗಳಲ್ಲಿ ಬುದ್ಧಿಜೀವಿಗಳು ಈ ಪೆನ್ಷನ್ ಒಂದು ಅಂತಿಮ ಆಯಾಮಕ್ಕೆ ತಗೊಂಡು ಹೋಗ್ತಾರೆ ಸಾಕಷ್ಟು ಪರಿವರ್ತನೆಗಳು ಮಾಡ್ತಾರೆ ಒಟ್ಟಾರೆಯಾಗಿ ನೈನ್ಟೀನ್ ನೈಂಟಿ ನೈನಲ್ಲಿ ಒ ಎಸ್ ಎಸ್ ನ್ಯಾಷನಲ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಓಲ್ಡ್ ಏಜ್ ಸೋಷಲ್ ಆ್ಯಂಡ್ ಇನ್ಕಮ್ ಇನ್ಸಿಕ್ಯೂರಿಟಿ ವೃದ್ಧಾಪ್ಯದ ಸಾಮಾಜಿಕ ಮತ್ತು ಆದಾಯ ಸುರಕ್ಷತೆ ಇದರ ಶಿಫಾರಸಿನ ಅನುಗುಣವಾಗಿ ಅಂತಿಮವಾಗಿ ನಮಗೊಂದು ಡಿಫೈನ್ ಪೆನ್ಷನ್ ಸಿಸ್ಟಮ್ ಡಿಫೈನ್ಡ್ ಪೆನ್ಷನ್ ಸಿಸ್ಟಮನ್ನು ಅಂದರೆ ಈಗ ನಾವು ಏನು ಪಿ ಎಸ್ ಅನ್ನು ಕರಿತಾ ಇದೀವಿ ಅದು ಜಾರಿಗೆ ಬರ್ತಕ್ಕಂಥ ಅದನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡ್ತವೆ ಅದು ಏನು ಸುಮ್ಮನೆ ಹೀಗೆ ಸರಳ ಸಾಧಾರಣವಾಗಿ ಸಿಕ್ಕಿರ್ತಕ್ಕಂಥದ್ದಲ್ಲ ಹಲವು ಸಂಘಟನೆಗಳು ಹೋರಾಟ ಮಾಡಿ ಈ ವ್ಯವಸ್ಥೆಯನ್ನು ತಂದು ಕೊಟ್ಟಂತಕ್ಕಂಥದ್ದು ತಮ್ಗೆಲ್ಲರಿಗೆ ಗೊತ್ತಿದೆ ಸ್ನೇಹಿತರೆ ಅದರ ಅಡಿಯಲ್ಲಿ ನಮಗೆ ಏನು ನಮ್ಮ ಲಾಸ್ಟ್ ಜಾನ್ ಸ್ಯಾಲ್ರಿ ಇದೆ ಅಂದರೆ ಅಂತಿಮ ವೇತನ ಏನಿದೆ ಅದರ ಸರಿ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಬರ್ತಕ್ಕಂಥ ಸವಲತ್ತು ಮತ್ತು ಡಿ ಸಿ ಆರ್ ಜಿ ಫಾರ್ಮುಲಾ ತಮಗೆಲ್ರಿಗೂ ಗೊತ್ತಿದೆ ಬೇಸಿಕ್ ಇನ್ ಟು ಡಬಲ್ ಆಫ್ ದ ಸರ್ವಿಸ್ ಅಂದರೆ ನಮ್ಮ ಸರ್ವಿಸ್ನ ದುಪ್ಪಟ್ಟು ಭಾಗ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಡಿ ಸಿ ಆರ್ ಜಿ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತೆ ನಿವೃತ್ತ ನೌಕರರಿಗೆ ಕಾಲ ಕಾಲಕ್ಕೆ ಯಾವ ರೀತಿಯಲ್ಲಿ ವೇತನ ಪರಿಷ್ಕರಣೆ ಆಗ್ತದೋ ಅದೇ ರೀತಿಯಲ್ಲಿ ಅವರಿಗೆ ಡಿ ಎನ್ ಅಲ್ಲಿ ಪರಿಶೀಲನೆ ಆಗ್ತಕ್ಕಂಥ ಈ ಒಟ್ಟಾರೆ ವ್ಯವಸ್ಥೆ ನಾವು ಕಲ್ಪಿಸ್ಕೊಂಡಿದ್ವಿ ಅದನ್ನೇ ನಾವು ಈಗ ಬೇಡಿಕೆಯನ್ನಾಗಿ ಇಟ್ಟಿದ್ವಿ ಅದೇ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸಿಸ್ಟಮ್ ಹಾಗಾದರೆ ಯಾಕೆ ಇದನ್ನು ತೆಗೆದು ಹಾಕಿದ್ರು ಯಾಕೆ ಎನ್ ಪಿ ಎಸ್ ಬಂತು ಯಾಕೆ ಓ ಪಿ ಎಸ್ನ ತೆಗೆದು ಹಾಕಬೇಕಾಯ್ತು ಅಂತ ಅನಿವಾರ್ಯ ಪರಿಸ್ಥಿತಿಗಳು ಏನು ಬಂತು ಅಂತಕ್ಕಂಥದ್ದು ನೋಡೋದಾದ್ರೆ ಆಸ್ಟ್ರೇಲಿಯಾ ಆಗಿರ್ಬೋದು ಬ್ರೆಜಿಲ್ಸ್ ಆಗಿರ್ಬೋದು ಭಾರತ ದೇಶ ಆಗಿರ್ಬೋದು ಇನ್ನೂ ಹತ್ತು ಹಲವು ದೇಶಗಳಲ್ಲಿ ಈ ಪೆನ್ಷನ್ ಕೊಡ್ತಕ್ಕಂಥ ಪರಿಪ್ರಮಾಣ ಬಹಳ ಅತ್ಯಧಿಕವಾಗಲು ಸ್ಟಾರ್ಟ್ ಆಯಿತು ಕೆಲವರು ಹೇಳೋ ಪ್ರಕಾರ ಇಲ್ಲ ಅದು ಜಿ ಡಿ ಪಿ ಮೇಲೆ ಸಾಕಷ್ಟು ಪರಿಣಾಮಗಳು ಬೀಳ್ತಾ ಇತ್ತು ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಫೈನಾನ್ಸ್ ಕಮಿಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರೆಲ್ಲರೂ ಸಮಾಲೋಚನೆಗಳು ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಇಲ್ಲ ವರ್ಲ್ಡ್ ಬ್ಯಾಂಕಿಂದ ತಂದಿರತಕ್ಕಂಥ ಸಾಲಗಳನ್ನು ನಾವು ಪೆನ್ಷನ್ ಮೂಲಕ ಕೊಡ್ತಾ ಹೋದರೆ ಹೇಗೆ ಅಂತಕ್ಕಂಥದ್ದು ಇದು ಯಾವಾಗಿನ ಚರ್ಚೆ ಇದು ಎರಡು ಸಾವಿರದ ಒಂದರಲ್ಲಿ ಅಂದರೆ ಇವತ್ತಿಗೆ ಬರೋಬ್ಬರಿ ಇಪ್ಪತ್ತ್ ಮೂರು ವರ್ಷದ ಹಿಂದೆ ಆಗಿರ್ತಕ್ಕಂಥ ವಿಚಾರ ಆವಾಗ ಇವತ್ತಿನ ಥರ ನಮ್ಮ ದೇಶ ಎಕನಾಮಿಕಲ್ ಇಷ್ಟು ಬಲಿಷ್ಠ ಆಗಿರಲಿಲ್ಲ ಇವತ್ತು ಲಾರ್ಜೆಸ್ಟ್ ಎಕನಾಮಿ ಥರ್ಡ್ ಲಾರ್ಜೆಸ್ಟ್ ಎಕನಾಮಿ ಅಂತಕ್ಕಂಥ ನಾವು ಕರಿತಾ ಇದ್ವಿ ಸೊ ಇದು ಆವಾಗ ಇಪ್ಪತ್ತ್ ಮೂರು ವರ್ಷಗಳೇ ಇರ್ತಕ್ಕಂಥ ಚರ್ಚೆಗಳು ಸೊ ಆ ಕಾರಣಕ್ಕೆ ಇದಕ್ಕೊಂದು ಒಂದು ಪರ್ಯಾಯವಾದಂಥ ವ್ಯವಸ್ಥೆಯನ್ನು ತರಬೇಕು ಅಂತಕ್ಕಂಥದ್ದು ಆರ್ ಬಿ ಐನಲ್ಲಿ ಫೈನಾನ್ಸ್ ಕಮಿಷನ್ ಎಲ್ಲ ಕಾರ್ಯದರ್ಶಿಗಳ ಚರ್ಚೆ ಆದಾಗ ಅಂತಿಮ ಒಂದು ತಂಡವನ್ನು ಕಟ್ಟಬೇಕು ಇದರ ಬಗ್ಗೆ ಒಂದು ನೂತನವಾದಂಥ ಚರ್ಚೆಗಳು ಅಥವಾ ಒಂದು ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಚರ್ಚೆ ಆಗ್ತದೆ ಅದರ ಜೊತೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ ನಿವೃತ್ತ ಹೊಂದಿರತಕ್ಕಂಥ ಬಿ ಕೆ ಭಟ್ಟಾಚಾರ್ಯವ್ರಿಗ ಒಂದು ಕೂಡ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ ಈಗಿರ್ತಕ್ಕಂಥ ಪಿಂಚಣಿಯನ್ನು ಯಾವ ರೀತಿಯಲ್ಲಿ ಅದರ ಬಗ್ಗೆ ಚಿಂತನವಂತನ ಮಾಡುವ ಕುರಿತಾಗಿ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ತಮ್ಮ ವರದಿಯಲ್ಲಿ ಹೇಳ್ತಾ ಅಂತಿಮವಾಗಿ ಎಲ್ಲೋ ಒಂದು ಘಟ್ಟದಲ್ಲಿ ಈ ಎನ್ ಬಿ ಎಸ್ನ ಪುಷ್ಟೀಕರಿಸ್ತಾರೆ ಆರ್ ಬಿ ಐನವರು ರಚಿಸಿದಂಥ ಅರ್ಥ ಶಾಸ್ತ್ರಜ್ಞಗಳ ತಂಡದಲ್ಲಿ ಒಬ್ಬರಾದಂಥವರು ಪ್ರೊಫೆಸರ್ ಅಜಯ್ ಶಹ ಪ್ರೊಫೆಸರ್ ಅಜಯ್ ಶಹರವರು ಇಲ್ಲ ಈ ಥರದೊಂದು ಯೋಜನೆ ಹೂಡಿಕೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ನೌಕರಿಗೆ ನಾವು ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕಾರಣದಿಂದ ಆ ಒಂದು ಕೆಟ್ಟ ಪಿಡುಗುವನ್ನು ಮೊಟ್ಟ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಕಂಥವರು ಪ್ರೊಫೆಸರ್ ಅಜಯ್ ಶಹರವರು ಅಂತಿಮವಾಗಿ ಅದು ಕೇಂದ್ರ ಸರ್ಕಾರದಲ್ಲಿ ಅಂಗೀಕಾರ ಆಗ್ತದೆ ಒಂದು ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಒಂದು ನಾಲ್ಕು ಎರಡು ಸಾವಿರದ ಆರಲ್ಲಿ ರಾಜ್ಯ ಸರ್ಕಾರದಲ್ಲಿ ಅಂತಿಮವಾಗಿ ಈ ಎನ್ ಪಿ ಎಸ್ ಅಂತಕ್ಕಂಥದ್ದು ಬಂದು ದುಮ್ಕತೆ ಮತ್ತೆ ಎನ್ ಪಿ ಎಸ್ ಎಸ್ಟಾಬ್ಲಿಷ್ಮೆಂಟ್ ಯಾವ ರೀತಿಯಾಗಿತ್ತು ಸ್ಥಾಪನೆ ಎನ್ ಪಿ ಎಸ್ ಅಂತ ತಮ್ಮ ನಿಮಗೆಲ್ಲ ತಾವೆಲ್ಲರೂ ಚೆನ್ನಾಗಿ ಬಲ್ಲವರಾಗಿದ್ರು ಹತ್ತು ಹಲವು ಕಾರ್ಯಾಗಾರಗಳನ್ನು ಎನ್ ಪಿ ಎಸ್ ವಿಚಾರವಾಗಿ ತಾವೆಲ್ಲ ತಮಗೆಲ್ಲ ಗೊತ್ತಿದೆ ಇನ್ವೆಸ್ಟ್ಮೆಂಟ್ ಪಾಲಿಸಿ ಯಾವ ರೀತಿಯಲ್ಲಿದೆ ಇ ಸಿ ಜಿ ಇನ್ವೆಸ್ಟ್ಮೆಂಟ್ ಇ ಕೆಟಗರಿ ಇನ್ವೆಸ್ಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಸಿ ಕೆಟಗರಿ ಇನ್ವೆಸ್ಟ್ಮೆಂಟ್ ಮೂವತ್ತು ಪರ್ಸೆಂಟ್ ಮತ್ತು ಜಿ ಕ್ಯಾಟಗರಿ ಇನ್ವೆಸ್ಟ್ಮೆಂಟ್ ಇಪ್ಪತ್ತು ಪರ್ಸೆಂಟ್ ಅಂತಕ್ಕಂಥದ್ದು ಪಿ ಎಫ್ ಆರ್ ಡಿ ಅಂತಕ್ಕಂಥದ್ದು ಒಟ್ಟು ಇದರದ ಉಸ್ತುವಾರಿಯನ್ನು ಪಿ ಎಫ್ ಆರ್ ಡಿ ಹೊತ್ತಿರತಕ್ಕಂಥದ್ದು ಸಿಆರ್ಎ ಬಗ್ಗೆ ತಮಗೆಲ್ಲ ಗೊತ್ತಿದೆ ಸೆಂಟ್ರಲ್ ರೆಕಾರ್ಡ್ ಕೀಪಿಂಗ್ ಏಜೆನ್ಸಿ ಅದು ಯಾವ ಥರ ನೋಡ್ತಾ ಇದ್ದಾರೆ ದಾಖಲಾತಿಗಳನ್ನು ನೋಡ್ತಕ್ಕಂಥ ವಿಭಾಗ ಇವೆಲ್ಲ ವಿಚಾರಗಳನ್ನು ತಾವು ನೆ ತುಂಬ ಚೆನ್ನಾಗಿ ಬಲ್ಲವರಾಗಿದ್ರು ಈ ಕುರಿತಾಗಿ ಜಾಸ್ತಿ ನಾನು ಎನ್ ಪಿ ಎಸ್ ಸ್ಥಾಪನೆ ಹೇಗೆ ಆಯಿತು ಅಂತಕ್ಕಂಥದ್ದು ಹೇಳಕ್ ಹೋಗಲ್ಲ ಬಟ್ ನಮ್ಗೆಲ್ಲ ಗೊತ್ತಿರಲಿ ಪಿ ಪಿ ಎಫ್ ಆರ್ ಡಿ ಎ ಎಪ್ಪತ್ಮೂರು ಎಂಟು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಆದರೆ ಅದರ ಆ್ಯಕ್ಟ್ ಏನಿದೆ ಅಲ್ಲ ಅದರ ಕಾಯ್ದೆಯನ್ನು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಹದಿಮೂರರಲ್ಲಿ ತಂದರು ಅಂದರೆ ಸುಮಾರು ಹತ್ತು ವರ್ಷಗಳ ನಂತರ ಅದರ ಕಾಯ್ದೆಯನ್ನು ತರ್ತಾರೆ ಅಥಾರಿಟಿಯನ್ನು ಸ್ಥಾಪನೆ ಮಾಡಿದ ಮೇಲೆ ಅಥಾರಿಟಿ ಸ್ಥಾಪ್ ಆಗೋದ್ಕಿಂತ ಅದ್ರ ಜೊತೆ ಜೊತೆಗೆ ಕಾಯ್ದೆ ಕೂಡ ರೂಪುಗೊಳ್ಬೇಕಾಗ್ತದೆ ಆದರೆ ಹತ್ತು ವರ್ಷಗಳ ನಂತರ ಪಿ ಎಫ್ ಐ ಡಿ ಆ್ಯಕ್ಟ್ಗಳನ್ನು ತರ್ತಾರೆ ಅವ್ರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಆ್ಯಂಡ್ ಗೆಜೆಟ್ ಯಾವಾಗ ಮಾಡ್ತಾರೆ ಒಂದು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ಆಟೋನಾಮಸ್ ಆಗಿ ಸ್ವಯಂಚಾಲಿತಗೊಳ್ಳೋಕ್ಕೆ ಎರಡು ಸಾವಿರದ ಹದಿನಾಲ್ಕು ಹತ್ತೈದು ತಗೊಳ್ಳುತ್ತೆ ಮತ್ತೆ ನಮ್ಮ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ಬಂದಿದೆ ಅವಾಗ ಮೂವತ್ತು ಆಗಸ್ಟ್ ಎರಡು ಸಾವಿರದ ಹತ್ತರಲ್ಲಿ ಸ್ನೇಹಿತರೆ ನಮಗೆಲ್ಲ ಗೊತ್ತಿದೆ ಈಗ ಎನ್ ಎಸ್ ಡಿ ಎಲ್ ಅದು ಸಿ ಆರ್ ಆಗಿ ಕೆಲಸ ಮಾಡ್ತದೆ ಪಿ ಎಫ್ ಆರ್ ಡಿ ಅದನ್ನು ಹತ್ತು ನಾಲ್ಕು ಎರಡು ಸಾವಿರದ ಏಳರಲ್ಲಿ ಅಪಾಯಿಂಟ್ ಮಾಡ್ಕೊಳ್ತದೆ ನಿಮಗೆಲ್ಲ ಗೊತ್ತಿದ್ದಾಗೆ ಪ್ರ್ಯಾನ್ ನಂಬರ್ ನಮ್ಗೆ ಹದಿನಾರು ಡಿಜಿಟ್ಗಳು ಬರ್ತವೆ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಫೋರ್ಟೀನ್ ಪರ್ಸೆಂಟ್ ಆಯಿತು ಇನ್ವೆಸ್ಟ್ಮೆಂಟ್ ಪಾಲಿಸಿ ಯಾವ ರೀತಿ ಏನು ಅಂತಕ್ಕಂಥವೆಲ್ಲ ಚೆನ್ನಾಗಿ ಬಲ್ಲವರಾಗಿದ್ವಿ ಆ ಪಿ ಎಫ್ ಆರ್ ಡಿ ಎ ಚೇರ್ಮನ್ ಆಗಿರ್ತಕ್ಕಂಥ ದೀಪಕ್ ಮೋಹಂತಿ ಅವರು ಹೇಳ್ತಾರೆ ಒಟ್ಟು ಈ ದೇಶದಲ್ಲಿ ಪ್ರಸ್ತುತ ಸರ್ಕಾರಿ ನೌಕರರು ಖಾಯಂ ಸರ್ಕಾರಿ ನೌಕರರು ಏಟ್ ಪಾಯಿಂಟ್ ಸೆವೆನ್ ಮಿಲಿಯನ್ ಅಕೌಂಟ್ಸ್ ಓಪನ್ ಮಾಡಿದ್ದಾರೆ ಅಂದರೆ ಒಟ್ಟು ಏಯ್ಟಿ ಸೆವೆನ್ ಲ್ಯಾಕ್ಸ್ ಅಕೌಂಟ್ಗಳು ಓಪನ್ ಆಗಿದ್ದಾವೆ ಮತ್ತು ಅಥಸ್ ಅಸಂಘಟಿತ ವಲಯದಲ್ಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿರ್ತಕ್ಕಂಥದ್ದು ಲೈಕ್ ಅಟಲ್ ಪೆನ್ಷನ್ ಯೋಜನಾ ಅದರಲ್ಲಿ ನಾಲ್ಕೂವರೆ ಕೋಟಿ ಜನ ಅಕೌಂಟನ್ನು ಪಿ ಎಫ್ ಐಡಿಯಲ್ಲೇ ಅಕೌಂಟನ್ನು ಓಪನ್ ಮಾಡಲಾಗಿದೆ ಮತ್ತು ಇನ್ನು ಉಳಿದಂಥ ಎಲ್ಲರನ್ನ ಅಸಂಘಟಿತ ವಲಯದ ಇನ್ನಿತರೆಯನ್ನು ಸೇರಿಸ್ಕೊಂಡಿದ್ರೆ ಒಟ್ಟಾರೆಯಾಗಿ ಆರೂವರೆ ಕೋಟಿ ಅಕೌಂಟ್ಸ್ಗಳು ಈಗಾಗಲೇ ಪಿ ಎಫ್ ಆರ್ ಡಿಯಲ್ಲಿ ಓಪನ್ ಆಗಿದೆ ಅಂತಕ್ಕಂಥದ್ದು ಹಾಗಾದರೆ ವಹಿವಾಟು ಎಷ್ಟು ನಡೀತಾ ಇದೆ ಅಂದರೆ ಅದಕ್ಕೆ ಅವರು ಹೇಳ್ತಾರೆ ಯಾರು ಪಿ ಎಫ್ ಆರ್ ಡಿ ಚೇರ್ಮನ್ ದೀಪಕ್ ಮೊಹಂತಿ ಅನ್ನೋರು ಒಟ್ಟಾರೆಯಾಗಿ ಸರಿ ಸುಮಾರು ಹತ್ತು ಲಕ್ಷ ಕೋಟಿಗಳ ವಹಿವಾಟುಗಳು ನಡೀತಾ ಇದೆ ಅಂತಕ್ಕಂಥದ್ದು ಹತ್ತು ಲಕ್ಷ ಕೋಟಿ ವಹಿವಾಟುಗಳು ನಡೀತಾ ಇದೆ ಅದು ಯಾವ ರೀತಿಯಲ್ಲಿ ಮಾನಿಟರ್ ಇದೆ ಸರ್ಕಾರದ ಸುಪರ್ಜಿಯಲ್ಲಿ ಅದು ಇದೇನೋ ಇಲ್ವೋ ಏನು ಇನ್ನು ಯಾರಾದರೂ ಪಾಲಾಗಿದೆ ಅಂತಕ್ಕಂಥದ್ದು ಯಾವುದೂ ಕೂಡ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ವಹಿವಾಟ ಯಾರ್ಯಾರು ವಾಟ ಎಷ್ಟು ಅಂತಕ್ಕಂಥದ್ದು ಅದು ದೇವರೇ ಬಲ್ಲರು ಸೈತ್ರ ಈ ದೇಶದಲ್ಲೂ ಸಾಕಷ್ಟು ಸ್ಕ್ಯಾಮ್ಗಳನ್ನು ನೋಡಿದ್ದೀವಿ ಆ ಸ್ಕ್ಯಾಮ್ ಈ ಸ್ಕ್ಯಾಮ್ ಯಾವೆಲ್ಲ ಸ್ಕ್ಯಾಮ್ಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನನಗೇನು ಅನಿಸುತ್ತೆ ಅಂದರೆ ಇದು ಇಡಿಯಿಂದ ಅಥವಾ ಸಿಬೆಯಿಂದ ಇಂದ ಏನಾದರೂ ತನಿಖೆ ಮಾಡಿದರೆ ಈ ದೇಶ ಕಂಡಂಥ ಅತಿ ದೊಡ್ಡ ಸ್ಕ್ಯಾಮ್ ಇದು ಆಗಲಿದೆ ಅಂತಕ್ಕಂಥದ್ದು ನನಗನ್ಸುತ್ತೆ ಆಯಿತು ಆಯಿತು ಹಾಗಾದರೆ ಇದೆಲ್ಲ ಅಸ್ತಿತ್ವಕ್ಕೆ ಬಂತು ಯಾಕೆ ಅದರ ವಿರೋಧ ಪ್ರಾರಂಭ ಆಯಿತು ಯಾಕೆ ಇನ್ವೆಸ್ಟ್ ಹೋರಾಟ ಮಾಡೋಕ್ಕೆ ನಾವು ಅಣಿ ಆದ್ವಿ ಯಾಕೆ ಓ ಪಿ ಎಸ್ ಬೇಕು ಅಂತಕ್ಕಂಥದ್ದು ನೌಕರ ಮನದಲ್ಲಿ ಬಂತು ಅಂತಕ್ಕಂಥದ್ದು ನನಗಿನ್ನ ಚೆನ್ನಾಗಿ ತಾವು ಬಲ್ಲವರಾಗಿದ್ರು ತಾವೆಲ್ಲ ಈ ಲಾಸ್ಟ್ ಇಪ್ಪತ್ತು ವರ್ಷ ಸರಿ ಸುಮಾರು ಇಪ್ಪತ್ತು ವರ್ಷಗಳಾಗ್ತಾ ಬಂತು ಅದರಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂನತೆಗಳು ನಮ್ಮ ಕಣ್ಣು ಮುಂದೆ ನಾವು ಕಾಣಬಹುದಾಗಿದೆ ಯಾಕಂದ್ರೆ ಅದರಲ್ಲಿ ಅಪಾಯಿಂಟ್ ಆದವರು ಮತ್ತೆ ರಿಟೈರ್ಡ್ ಆದವರು ಕೂಡ ನಮ್ಮ ಕಣ್ಣು ಮುಂದೆನೆ ಇದ್ದಾರೆ ನಮ್ಮ ಹಾರ್ಡ್ ಅರ್ನ್ ಮನಿ ಅದರಲ್ಲಿ ಹತ್ತು ಪರ್ಸೆಂಟ್ ತಗೊಂಡು ಮುಂದೆ ನಮಗೆ ಕೊಡತಕ್ಕಂಥ ಈ ಯೋಜನೆಯಲ್ಲಿ ಅರವತ್ತು ಪರ್ಸೆಂಟ್ ಅಷ್ಟೇ ತಗೋಬಹುದು ನಲವತ್ತು ಪರ್ಸೆಂಟ್ ಅಲ್ಲಿ ಉಳಿಸಲೇಬೇಕು ಫ್ಯಾಮಿಲಿ ಪೆನ್ಷನ್ ಬಗ್ಗೆ ಏನು ಅಂತಕ್ಕಂಥ ಸ್ಪಷ್ಟೀಕರಣ ಇಲ್ಲ ಸಾಕಷ್ಟು ಶಿಕ್ಷಕರಿಗೆ ಈಗಾಗಲೇ ನಿವೃತ್ತಿ ಹೊಂದಿರತಕ್ಕಂಥವ್ರು ಹನ್ನೆರಡು ನೋಡು ಹದಿನೈದು ನೂರು ಹದಿನಾರು ನೂರು ರೂಪಾಯಿ ಪೆನ್ಷನ್ ಬರ್ತಿರ್ತಕ್ಕಂಥ ನಾವು ನೀವೆಲ್ಲ ಸಾಕ್ಷಿಯಾಗಿದ್ದೀವಿ ನೋಡಿದ್ದೀವಿ ಅಷ್ಟಾಕೆ ಒಂದು ಗೆಸ್ಟೆಡ್ ಆಫೀಸರ್ ಯಾರ್ದು ಬೇಸಿಕ್ ಇವತ್ತು ನಲ್ವತ್ ಮೂರು ಸಾವಿರದ ಚಿಲ್ಲರೆ ಪ್ರಸ್ತುತ ಇದೆಯೋ ಇಂದಿರ ಪೇ ಕಮಿಷನ್ವರೆಗೂ ಅವನೇನಾದರೂ ಒಬ್ಬ ಗೆಸ್ಟೆಡ್ ಆಫೀಸರ್ ರಿಟೈರ್ ಆದರೆ ಸರಿ ಸುಮಾರು ಫಿಫ್ಟಿ ಪರ್ಸೆಂಟ್ ಆಫ್ ದ ಬೇಸಿಕ್ ಅಂದ್ರೂ ಕೂಡ ಇಪ್ಪತ್ತೈದು ಸಾವಿರವರೆಗೂ ಇನ್ಕ್ಲೂಡಿಂಗ್ ಡಿ ಎ ಅವ್ರಿಗೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರ ರೂಪಾಯಿವರೆಗೂ ಪೆನ್ಷನ್ ಬರಬೇಕಾಯಿತು ಅವರಿಗೆ ಕೇವಲ ಐದರಿಂದ ಆರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇದೆ ಸೊ ಎಷ್ಟು ಅಜ್ಗಜಾಂತರ ವ್ಯತ್ಯಾಸ ಅಂತಕ್ಕಂಥದ್ದು ನಾವು ನೀವೆಲ್ಲ ನೋಡಿದ್ವಿ ಅದೇ ಅಷ್ಟೆಲ್ಲ ಸ್ನೇಹಿತರೆ ಬೇರೆ ಬೇರೆ ದೇಶಗಳಲ್ಲಿ ಏನಾಗಿದೆ ಇಂಥ ಯೋಜನೆಗಳ ಬಗ್ಗೆ ನೋಡೋದಾದರೆ ಈಗ ನೈಜೀರಿಯಾನಲ್ಲಿ ಪಿ ಎಫ್ ಎ ಎಸ್ ಅಂತಕ್ಕಂಥದ್ದು ಅಮೇರಿಕಾದಲ್ಲಿ ಆರ್ ಎಸ್ ಎ ಅಂತಕ್ಕಂಥದ್ದು ಗ್ರೇಟ್ ಬ್ರಿಟನ್ನಲ್ಲಿ ಇಂಗ್ಲೆಂಡಲ್ಲಿ ಲ್ಯಾಟಿನ್ ಅಮೇರಿಕಾದಲ್ಲಿ ಹತ್ತರೂ ದೇಶಗಳಲ್ಲಿ ಈ ಥರದ ಯೋಜನೆಗಳು ಡಿಕ್ಕ ಪಾಲಾಗಿದ್ದಾವೆ ಆ ಯೋಜನೆಗಳ ಮೇಲೆ ಎಲ್ಲ ತನಿಖೆಗಳು ನಡೀತಾ ಇದ್ದಾವೆ ಸಾಕಷ್ಟು ಹೂಡಿಕೆಗಳು ದಿವಾಳಿಯ ತೂಗಿದೆ ಅದನ್ನೆಲ್ಲ ಗಮನಿಸಿದಂಥ ನಾವು ನೀವು ಮತ್ತೆ ಐ ಡಿ ಬಿ ಐ ಬ್ಯಾಂಕ್ನಲ್ಲಿ ಈಗಾಗಲೇ ಸಿ ಬಿ ಐ ಜಾರಿ ನಿರ್ದೇಶನಾಲಯದು ಏನು ತನಿಖೆಗಳು ನಡೀತಾ ಇದೆ ಹತ್ತು ಹಲವು ಬ್ಯಾಂಕುಗಳಲ್ಲಿ ಹದಿನೇಳು ಏಪ್ರಿಲ್ಗೆ ಆರ್ ಬಿ ಐನಲ್ಲಿ ಹೇಳ್ತಾರೆ ಇಲ್ಲ ಸರಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಬ್ಯಾಂಕ್ಗಳಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅಂತ ನಾವು ನೋಡಿದ್ವಿ ಅಷ್ಟೆಲ್ಲ ಯಾಕೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳು ಯಾವ ಯಾವ ಹಣವನ್ನು ಎಲ್ಲೆಲ್ಲಿ ದಬ್ಬಿದ್ದಾರೆ ಅಂತಕ್ಕಂಥ ನಾವು ನೀವು ಸಾಕ್ಷಿಯಾಗಿದ್ವಿ ನೋಡಿದೀವಿ ನೋಡಿದ್ರೆ ಎಲ್ಲೋ ಅಂದರೆ ಬ್ಯಾಂಕ್ಗಳಲ್ಲಿ ನಾವು ದುಡ್ಡು ಹಣಗಳನ್ನು ಇಡೋದು ಎಷ್ಟು ಸಮಸ್ಯೆಗೆ ಒಳಪಡ್ತೀವಿ ಅಂತಕ್ಕಂಥದ್ದು ನಾವು ಇವೆಲ್ಲ ಎಕ್ಸಾಂಪಲನ್ನು ನೋಡ್ಬೋದಾಗಿದೆ ಅದರಲ್ಲಿ ವಿಶೇಷವಾಗಿ ಪಿ ಎಫ್ ಆರ್ ಡಿ ಆ್ಯಕ್ಟ್ ಸೆಕ್ಷನ್ ಟ್ವೆಂಟಿ ಟು ಜಿ ಏನು ಹೇಳುತ್ತೆ ಅಂದರೆ ನಿಮ್ಮ ಎಲ್ಲ ಹೂಡಿಕೆಗಳಿಗೆ ಯಾವುದೇ ಭದ್ರತೆಯನ್ನು ಈ ಆ್ಯಕ್ಟ್ ಅಡಿಯಲ್ಲಿ ಕೊಡೋಕ್ಕಾಗಲ್ಲ ನಿಮಗೆ ಯಾವುದೇ ಭದ್ರತೆಯನ್ನು ಕೊಡೋಕ್ಕಾಗಲ್ಲ ಅಂತ ಅವ್ರ ಆ್ಯಕ್ಟಲ್ಲೇ ಸ್ಪಷ್ಟವಾಗಿ ಸೆಕ್ಷನ್ ಟ್ವೆಂಟಿ ಟು ಜಿನಲ್ಲಿ ಹೇಳ್ತಾರೆ ಇಷ್ಟೆಲ್ಲ ಗೊತ್ತಿದ ಮೇಲೆ ನಾವು ಏನಾದರೂ ಅಲ್ಲಿ ಹೂಡಿಕೆ ಮಾಡಿದರೆ ನಮ್ಮಷ್ಟು ಮೂರ್ಖರು ಯಾರು ಅಂತಕ್ಕಂಥದ್ದು ಸ್ನೇಹಿತರೆ ಈ ಎಲ್ಲ ಕಾರಣಗಳಿಂದ ನಾವೊಂದು ಒಮ್ಮತ ತೀರ್ಮಾನಕ್ಕೆ ಬಂದ್ವಿ ಇಲ್ಲ ನಮಗೆ ಎನ್ ಪಿ ಎಸ್ ಬೇಡ ಓ ಪಿ ಎಸ್ ಜಾರಿ ಆಗಬೇಕು ಎನ್ ಪಿ ಎಸ್ ನೌಕರರಿಗೆ ಸರಿಯಾದ ಯೋಜನೆ ಅಲ್ಲ ಅಂತಕ್ಕಂಥದ್ದು ಏಳನೇ ವೇತನ ಆಯೋಗದ ಚೇರ್ಮನ್ ಕೂಡ ಅದನ್ನು ರೆಫರ್ ಮಾಡಿದ್ದಾರೆ ಇದು ಸರಿಯಾದ ವ್ಯವಸ್ಥೆ ಅಲ್ಲ ಇದು ನೌಕರರಿಗೆ ಅಭದ್ರತೆಗೆ ಅಂತಕ್ಕಂಥದ್ದು ಕೂಡ ತಮ್ಮ ಏಳನೇ ವೇತನ ಆಯೋಗದ ವರದಿಯಲ್ಲಿ ಅವರು ಕೊಟ್ಟಿದ್ದಾರೆ ಆ ವಿಚಾರವಾಗಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟಗಳಾದವು ರಾಜ್ಯ ಮಟ್ಟದಲ್ಲಿ ಬಹಳ ಗಣನೀಯವಾದಂಥ ಕೆಲವೊಂದು ಹೋರಾಟಗಳಾದವು ನಮ್ಮ ರಾಜ್ಯದಲ್ಲೂ ಕೂಡ ಹೋರಾಟಗಳಾದವು ಇಡೀ ದೇಶಾದ್ಯಂತ ಎಲ್ಲ ಸಂಘಟನೆಗಳು ಒಗ್ಗೂಡಿ ಎಲ್ಲ ಸಂಘಟನೆಗಳು ಜಂಟಿಗಳ ಜಂಟಿಯಾಗಿ ಮತ್ತು ಒಟ್ಟಾರೆಯಾಗಿ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ನ್ಯಾಷನಲ್ ಹಳೆ ಪಿಂಚಣಿ ಯೋಜನೆ ಮರುಸ್ಥಾಪನೆ ಸಂಯುಕ್ತ ಮೋರ್ಚಾದ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಬಿ ಪಿ ರಾವತ್ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಹೋರಾಟಗಳು ನಡೆದು ಅಂತಿಮವಾಗಿ ಐದು ರಾಜ್ಯಗಳು ಈಗ ಪ್ರಸ್ತುತ ಎನ್ ಪಿ ಎಸ್ನ ನ ತೊಗುಲಿಸಿ ಓ ಪಿ ಎಸ್ನ ಮರುಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಬಲ್ಲರೂ ಇದಕ್ಕೆ ಹಗಲುಗಳು ಶ್ರಮಿಸಿದಂಥ ನಮ್ಮ ಬಿ ಪಿ ಸಿಂಗ್ ರಾವತ್ ಅವರು ಇವತ್ತು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಅವ್ರ ಪರವಾಗಿ ಬಹಳ ಜೋರಾಗಿ ಒಂದು ಚಪ್ಪಾಳೆಯನ್ನು ನಾವು ನೀಡಬೇಕಂತ ತಮ್ಮೆಲ್ಲರಿಗೂ ಬೇಡಿಕೊತ ಸ್ನೇಹಿತರು वोटारे राजस्थान झारखंड, छत्तीसगढ़ हिमाचल प्रदेश में पंजाब